Hey there. Subscribe to my channel. And also press this bell icon. So you never miss any new updates, cause whenever we upload new video you will get a notification on your phone. பாப்புலர் ஃப்ரண்ட் ஆஃப் இந்தியாத கேட்டட்களே, அக்க தங்கியரே, சகோதரரே, ஒரு சாரித்திரிகவாத சன்னிவேசத்தில் ஒரு மகத்வத சந்தர்ப்பத்தில் பாப்புலர் ஃப்ரண்ட் ஆஃப் இந்தியா தான் அஸ்தித்வக்கே வந்த 13ನೇ வருஷாச்சரணையன்னு தேசாத்யந்த ஆச்சரிஸ்தா இருக்கிறது ಬಹಳ ಸ್ವಾಗತಾರ್ಹವಾದಂಥ ಒಂದು ವಿಚಾರ. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಕೇವಲ ಮುಸಲ್ಮಾನರ ನಡುವೆ ಮಾತ್ರ ಅಲ್ಲ, ಈ ನಾಡಿನ ಎಲ್ಲ ದಮನಿತ ಸಮುದಾಯಗಳಿಗೆ ಭರವಸೆಯನ್ನು ತುಂಬುವ, ಆತ್ಮವಿಶ್ವಾಸವನ್ನು ಬೆಳೆಸುವ, ನಿಮ್ಮ ಕಷ್ಟಗಳಿಗೆ ನಿಮ್ಮ ಕಷ್ಟಗಳ ಜೊತೆಯಲ್ಲಿ ನಾವೂ ಇದ್ದೀವಿ ಅನ್ನೋ ಅಂಥ ಒಂದು ಧೈರ್ಯದ ಮಾತನಾಡುವ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದೆ. ಇದನ್ನು ನಾವು ನೋಡಿದ್ದೀವಿ. ಸ್ನೇಹಿತರು ಭಾಳ ಚೆನ್ನಾಗಿ ಹೇಳಿದರು, ಹೆದರಿಕೆ ಅನ್ನೋದು ನಮ್ಮ ಡಿ ಎನ್ ಎನಲ್ಲಿ ಇಲ್ಲ, ಬೇಡುವುದು ಅನ್ನೋದು ನಮ್ಮ ಡಿ ಎನ್ ಎನಲ್ಲಿ ಇಲ್ಲ. ನಮ್ಮ ಹಕ್ಕುಗಳೇನಿದೆ ಅದನ್ನು ನಾವು ಪಡಿತೀವಿ, ಯಾರು ದಮನಿತ ಸಮುದಾಯಗಳಿದೆ ಅವ್ರ ಜೊತೆ ನಿಲ್ತೀವಿ ಅನ್ನೋದು ಬಹಳ ಮೌಲ್ಯಯುತವಾದ ಮಾತು. ಸ್ನೇಹಿತರೆ, ನಾನು ಇವತ್ತು ಬೆಂಗಳೂರಿನಲ್ಲಿ ಏನು ಈ ಕಾರ್ಯಕ್ರಮ ನಡೀತಾ ಇದೆ, ಈ ವೇದಿಕೆಗೆ ನನ್ನ ಕಾಶ್ಮೀರದಲ್ಲಿ ಅಲ್ಲಿನ ಬಾಂಬ್ ಸ್ಫೋಟದಲ್ಲಿ ಹುತಾತ್ಮರಾದಂಥ ಕನ್ನಡ ನಾಡಿನ ಸೈನಿಕ ಗುರು ಅವರ ಗೌರವಾರ್ಥ ಈ ವೇದಿಕೆಗೆ ನೀವು ಗುರು ಅವರ ಹೆಸರನ್ನು ಇಟ್ಟಿದ್ದೀರಿ. ಇದೊಂದು ದುಃಖದ ಸನ್ನಿವೇಶವೇ ಆಗಿದ್ದರೂ ಸಹ ನಮ್ಮ ಕನ್ನಡ ನಾಡಿನ ಒಬ್ಬ ನಿಷ್ಕಲ್ಮಶ ಮನಸ್ಸಿನ ಸರಳ, ದೇಶವನ್ನು ರಕ್ಷಣೆ ಮಾಡಬೇಕು ಅನ್ನುವಂಥ ಒಂದು ಸರಳ ಮನೋಭಾವದ ತ್ಯಾಗ ಬಲಿದಾನ ಮಾಡುವಂಥ ಒಬ್ಬ ಸೈನಿಕನ ನೀವು ನೆನಪಿಸಿಕೊಂಡು ಗೌರವಿಸ್ತಾ ಇರೋದು ಬಹಳ ದೊಡ್ಡ ಮೌಲ್ಯ. ನಾನು ನಿಮಗೆ ಈ ಒಂದು ಶೋಕದ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಹೇಳಕ್ಕೆ ಬಯಸ್ತೀನಿ. ಇದೊಂದು ಮೌಲ್ಯ. ಇದು ದೇಶಾದ್ಯಂತ ಭಾರತ ದೇಶದ ಅನೇಕ ಪ್ರಾಂತ್ಯಗಳಿಗೆ ಸೇರಿದಂಥ ಯೋಧರು ಮಡಿದಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಅಂಕಿಅಂಶಗಳು ಬರ್ತಾ ಇದೆ. ಹತರಾದ ಸೈನಿಕರಲ್ಲಿ ಸುಮಾರು 27 ಜನ ಶೆಡ್ಯೂಲ್ ಕ್ಯಾಸ್ಟ್ ಮತ್ತು ಟ್ರೈಬ್ಸ್ಗೆ ಸೇರಿರುವಂಥವ್ರು, 14 ಜನ ಹಿಂದುಳಿದ ಸಮುದಾಯಗಳಿಗೆ ಸೇರಿರುವಂಥವ್ರು, ಕೆಲವರು ಮುಸ್ಲಿಂ ಸೈನಿಕರೂ ಹತರಾಗಿದ್ದಾರೆ. ಸಂಘ ಪರಿವಾರದವರು ಯಾರೂ ಇಲ್ಲ ಮೃತಪಟ್ಟಿರೋರಲ್ಲಿ. ಯಾವ ಭಜರಂಗಿಯೂ ಇಲ್ಲ, ಯಾವ RSS-ನವರು ಇಲ್ಲ, ಯಾವ ಹಿಂದೂ ಜಾಗರಣ ವೇದಿಕೆಯವರು ಇಲ್ಲ. ಸದಾಕಾಲ ದೇಶಭಕ್ತಿಯ ಮಾತಾಡ್ತಿರುವಂಥ ಈ ಅಖಂಡ ದೇಶಭಕ್ತರು ಎಲ್ಲಿದ್ದಾರೆ ಅಂತಂದರೆ ದುಡ್ಡು ಹತ್ತಾ ಇದ್ದಾರೆ. ಈಗಾಗಲೇ ಮೃತ ಸೈನಿಕರಿಗೆ ಪರಿಹಾರ ಕೊಡಬೇಕು ಅಂತನ್ಬಿಟ್ಟು ಯಾವ್ಯಾವುದೋ ಹೆಸರುಗಳಲ್ಲಿ ಬ್ಯಾಂಕ್ ಅಕೌಂಟ್ಗಳನ್ನು ತೆಗೆದುಬಿಟ್ಟು ಕೋಟಿಗಟ್ಟಲೆ ದುಡ್ಡು ಎತ್ತದರಲ್ಲಿ ಬ್ಯುಸಿ ಆಗಿದ್ದಾರೆ ಇವರು. ದೇಶಭಕ್ತಿ ಅನ್ನುವುದು ಓಟನ್ನು ತಂದುಕೊಡುವ ಸರಕು. ಯಾವುದೋ ಒಂದು ಸಂಘರ್ಷದಲ್ಲಿ ನಮ್ಮ ಸೈನಿಕರು ಬಲಿಯಾದರೆ ದುಡ್ಡೆತ್ತುವಂಥ ಒಂದು ಇಶ್ಯೂ. ಇವರ ಡ್ಯಾಡಿ ಮೋದಿಗೆ ರಫೇಲ್ ಯುದ್ಧ ವಿಮಾನದಲ್ಲಿ 50,000 ಕೋಟಿ ವ್ಯವಹಾರ ಕುದುರಿಸೋದು ಸರಕು. ಎಂಥ ಒಂದು ಹೀನಾಯ ಸ್ಥಿತಿಯಲ್ಲಿ ಇವತ್ತು ಭಾರತ ದೇಶ ಇದೆ ಅಂದರೆ, ಸ್ನೇಹಿತರೆ, ದೇಶದ್ರೋಹಿಗಳು ಸಮಾಜ ದ್ರೋಹಿಗಳು ದೇಶಭಕ್ತಿಯ ಬಗ್ಗೆ ಮಾತಾಡ್ತಾ ಇದ್ದಾರೆ. ಯಾರು ಈ ದೇಶವನ್ನು ಕಟ್ತಾ ಇದ್ದಾರೆ, ಯಾರು ಈ ದೇಶದಲ್ಲಿ ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಉಳಿಸೋದಕ್ಕೆ ಶ್ರಮಿಸ್ತಾ ಇದ್ದಾರೆ, ಯಾರು ಸೆಕ್ಯುಲರ್ ಮೌಲ್ಯಗಳಿಗಾಗಿ ಪ್ರಾಣ ಕೊಡ್ತಾ ಇದ್ದಾರೆ, ಇವ್ರನ್ನ ಸಮಾಜ ದ್ರೋಹಿಗಳು ದೇಶದ್ರೋಹಿಗಳು ಅಂತ ಬಿಂಬಿಸಲಾಗ್ತಾ ಇದೆ. ಈ ಒಂದು ದುರಂತ ಸನ್ನಿವೇಶವನ್ನು, ಒಂದು ಸಂಕೀರ್ಣ ಸನ್ನಿವೇಶವನ್ನು ನಾವು ಬಹಳ ಗಂಭೀರ ಯೋಚನೆ ಮಾಡಬೇಕಾಗಿದೆ, ಅರ್ಥ ಮಾಡ್ಕೋಬೇಕಾಗಿದೆ. ಪಾಪ್ಯುಲರ್ ಫ್ರಂಟ್ನ ಚಟುವಟಿಕೆಗಳ ಬಗ್ಗೆ ಸ್ನೇಹಿತರು ಆಗಲೇ ಹೇಳಿದರು. ಛತ್ತೀಸ್ಗಢದಲ್ಲಿ ಕೆಲವು ಕಡೆಯೆಲ್ಲ ನಿಷೇಧ ಆಗಿತ್ತು ಈ ಸಂಘಟನೆ ಅಂತ ಹೇಳಿ. ನಾನು ಈ ಸಂಘಟನೆ ಜೊತೆ ಈ 10ನೇ ವರ್ಷದ ನೆನಪಿನ ಕಾರ್ಯಕ್ರಮ ಮಾಡಿದಾಗಲೂ ಸ್ನೇಹಿತ ಸ್ಥಾಪನೆಯ ಕಾರ್ಯಕ್ರಮ ಮಾಡಿದಾಗಲೂ ನಾನು ಬಂದಿದ್ದೆ.
ಹದಿಮೂರು ವರ್ಷಗಳಿಂದ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಇನಾಗ್ರೇಷನ್ ಆದಾಗಲೂ ಸಹಿತ ನನ್ನ ಸಹೋದ್ಯೋಗಿ ಆಗಿದ್ದಂಥ ಗೌರಿ ಲಂಕೇಶ್ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ರು. ಒಂದು ನೆನಪಿನಲ್ಲಿ ಇಟ್ಕೋಬೇಕು, ಒಂದು ಒಂದು ಮನವಿಯನ್ನು ನಾನು ನಿಮ್ಮೆಲ್ಲರಲ್ಲಿ ಮಾಡುವ ಮೂಲಕ ನನ್ನ ಮಾತನ್ನು ಮುಗಿಸ್ತೀನಿ. ನಿಮ್ಮ ಸಂಘಟನೆಯ ಶಕ್ತಿ ಏನಿದೆ ಇವತ್ತು, ನಿಮ್ಮ ಬದ್ಧತೆ ಮತ್ತು ಸಿದ್ಧತೆ ಏನಿದೆ, ಇದು ಕೇವಲ ದಮನಿತ ಮುಸ್ಲಿಂ ಸಮುದಾಯದವರಲ್ಲಿ ಜಾಗೃತಿ ಮೂಡಿಸೋದ ತನಕ ಮಾತ್ರ ಅಲ್ಲ, ಅವರ ರಕ್ಷಣೆಗಾಗಿ ಮಾತ್ರ ಅಲ್ಲ, ಸಂಘ ಪರಿವಾರದಿಂದ ದಮನಕ್ಕೊಳಗಾಗ್ತಿರೋರಲ್ಲಿ ನಾವು ಕನ್ನಡಿಗರು, ನಾವು ಸಹ ಅವರ ದಮನದ ಪೆಟ್ಟಿಗೆ ಸಿಗ್ತಾ ಇರುವಂಥ ಜನ. ಇವರ ವಿರುದ್ಧ ನಾವೂ ಸಹ ಜನಸಾಮಾನ್ಯರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸಿ ಅವರ ವಿರುದ್ಧ ಒಂದು ಸ್ಟ್ರೀಟ್ ಫೈಟ್ಗೆ ನೆನೆ ದರಡಿ ಮಾಡೋ ಹೋರಾಟವಲ್ಲ, ಈ ದುಷ್ಟಶಕ್ತಿಗಳನ್ನು ಹಿಮ್ಮೆಟ್ಟಿಸೋದಕ್ಕೆ ನಾವು ಸಹ ಒಂದು ರಾಜಕೀಯ ಜಾಗೃತಿಯನ್ನು ಮೂಡಿಸಿ ಹೋರಾಟವನ್ನು ಕಟ್ಟುವ ಸಿದ್ಧತೆಯನ್ನು ಮಾಡ್ತಾ ಇದ್ದೀವಿ. ನಾವು ಜೊತೆಗೂಡಿ ಕೆಲಸ ಮಾಡುವಂಥ ದಿನಗಳು ಬಂದೇ ಬರುತ್ತೆ ಅಂತೇಳಿ ನಾನು ನಿರೀಕ್ಷೆ ಮಾಡ್ತಾ ಇದ್ದೀನಿ. ನಿಮ್ಮ ಸಂಘಟನೆಯ ಬಲ ಈ ಕನ್ನಡಾಂಬೆಯ ಕಷ್ಟಗಳನ್ನು ಅಳಿಸೋದಕ್ಕೆ ನೆರವಾಗಲಿ, ನಾವು ನೀವು ಜೊತೆಯಲ್ಲಿ ಸೇರಿ ಕೆಲಸ ಮಾಡೋಣ ಅಂತೇಳಿ ಆಶಿಸ್ತಾ ನನ್ನ ಒಂದು ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಜೊತೆ ಬೆರೆಯೋದಕ್ಕೆ, ನಿಮ್ಮ ಜೊತೆ ಕಾಲ ಕಳೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಎಲ್ಲ ನಾಯಕರುಗಳಿಗೆ ಮತ್ತು ನನ್ನ ನಾಲ್ಕು ಮಾತುಗಳನ್ನು ಕೇಳಿಸ್ಕೊಂಡ ಎಲ್ಲ ಸ್ನೇಹಿತರುಗಳಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಜೈ ಕರ್ನಾಟಕ ಮಾತೆ.